ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಆರೋಪಿಗೆ ಟಿಕೆಟ್ ಕೊಡ್ತಾರೆ ಎಸ್ಡಿಪಿಐ ನಾಯಕರು ಟೆರರಿಸ್ಟ್ ಗಳನ್ನು ರಾಜಕೀಯ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ ಎಸ್ಡಿಪಿಐ ಪ್ರವೀಣ್ ನೆಟ್ಟಾರು ಹತ್ಯೆ ಆರೋಪಿಗಳಿಗೆ ಎಸ್ಡಿಪಿಐ ನಾಯಕರು ಟಿಕೆಟ್ ಗಳನ್ನು ಕೊಡ್ತಾ ಇದ್ದಾರೆ ಎಸ್ಡಿಪಿಐ ನಾಯಕರು ಟೆರರಿಸ್ಟ್ ಗಳನ್ನು ರಾಜಕೀಯ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ ಸದನದಲ್ಲಿ ಎಸ್ಡಿಪಿಐ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ ಅಶೋಕ್ ಅವರು ದೇಶದಲ್ಲಿ ಈಗಾಗಲೇ ಪಿಎಫ್ಐ ಬ್ಯಾನ್ ಆಗಿದೆ ಎಸ್ಡಿಪಿಐ ಕೂಡ ಬ್ಯಾನ್ ಮಾಡಬೇಕು ಟೆರರಿಸ್ಟ್ ಗಳಿಗೆ ಎಸ್ಡಿಪಿಐ ಟಿಕೆಟ್ ಕೊಟ್ರೆ ನಾವು ಅವರಿಗೆ ಸೆಕ್ಯೂರಿಟಿ ಕೊಡಬೇಕಾ ಈ ಬಗ್ಗೆ ನಾನು ಮುಖ್ಯಮಂತ್ರಿಗಳೊಂದಿಗೆ ಮಾತಾಡ್ತೀನಿ ಅಂತ ಹೇಳಿ ಆರ್ ಅಶೋಕ್ ಅವರು ಹೇಳಿದ್ದಾರೆ ಇವತ್ತು ಎಸ್ಡಿಪಿಐ ಸಂಸ್ಥೆ ಏನಿದೆ ಅದು ನವೀನ್ ನೆಟ್ಟಾರ್ ಅವರ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿರುವಂತ ಈಗಾಗಲೇ ಜೈಲನ್ನು ಸೇರಿರುವಂತ ವ್ಯಕ್ತಿಗೆ ಮಂಗಳೂರಲ್ಲಿ ಪುತ್ತೂರಲ್ಲಿ ಟಿಕೆಟ್ ಕೊಟ್ಟಿರುವಂಥದ್ದನ್ನು ನೋಡಿದ್ರೆ ಇವೆಲ್ಲನೂ ಕೂಡ ಪಾಪ್ಯುಲರ್ ಫ್ರಂಟಿನ ಆರ್ಗನೈಸೇಷನಲ್ಲಿ ಭಾಗಿಯಾಗಿರ್ತಕ್ಕಂಥ ಅಂಗಸಂಸ್ಥೆಗಳು ಅಂತ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಾಗಲೇ ಈಗಾಗಲೇ ಪಾಪ್ಯುಲರ್ ಫ್ರಂಟನ್ನು ದೇಶದಲ್ಲಿ ಬ್ಯಾನ್ ಆಗಿದೆ ಸೊ ಇವತ್ತು ಎಸ್ಡಿಪಿಐ ಮುಖಾಂತರ ಈ ಏನು ಪಾಪ್ಯುಲರ್ ಫ್ರಂಟ್ ಜನ ಇದ್ದರು ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡುವಂಥ ದೇಶಕ್ಕೆ ಕಂಟಕ ತರುವಂಥ ಒಂದು ಸಂಸ್ಥೆಗಳಿತ್ತು ಇವತ್ತು ಎಸ್ಡಿಪಿಐ ಮುಖಾಂತರ ಹೊರಬರ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಈ ಎಸ್ಡಿಪಿಐ ಕೂಡ ಈ ಪಾಪ್ಯುಲರ್ ಫ್ರಂಟ್ನ ಒಂದು ಅಂಗ ಆ ದೃಷ್ಟಿಯಿಂದ ಇದ್ರ ಮೇಲೂ ಕ್ರಮ ಆಗಬೇಕು ಇನ್ನು ಚುನಾವಣೆ ಬಂದಾಗ ಈ ಥರದೆಲ್ಲ ಟೆರರಿಸ್ಟ್ಗಳನ್ನೆಲ್ಲ ಚುನಾವಣೆ ರಂಗಕ್ಕೆ ತಂದು ಚುನಾವಣೆ ಕ್ಯಾಂಡಿಡೇಟ್ ಆದರೆ ಅವ್ರ ಮೇಲೆ ಏನು ಆಕ್ಷನ್ ತೊಗೊಬಾರ್ದು ಅವರನ್ನು ಪ್ರೊಟೆಕ್ಷನ್ ಕೊಡಬೇಕು ಈ ಥರದೆಲ್ಲ ಕಾನೂನುಗಳಿದೆ ಏನೇನು ಸರ್ಕಾರದ ಕಾನೂನುಗಳಿದೆ ಎಲೆಕ್ಷನ್ ಕ್ಯಾಂಡಿಡೇಟ್ಗಳಿಗೆ ಆ ಕ್ಯಾಂಡಿಡೇಟ್ಗಳಿಗೆ ಆ ಎಲ್ಲ ಸೌಲಭ್ಯಗಳನ್ನು ಕೊಡಿಸ್ಬೇಕು ಅನ್ನೋ ಒಂದು ಕುತಂತ್ರ ಮಾಡಿ ತಂದಿದ್ದಾರೆ ಅಂತ ನನಗೆ ಅನಿಸ್ತೈತೆ ಆ ದೃಷ್ಟಿಯಿಂದ ಇದೇ ಅಪ್ಲಿಕೇಶನ್ ಇಟ್ಕೊಂಡು ಕೋರ್ಟ್ ಮುಂದೆನೂ ಹೋಗಿ ಕ್ಯಾಂಡಿಡೇಟ್ ಆಗಿದ್ದಾರೆ ಇವ್ರನ್ನ ರಿಲೀಸ್ ಮಾಡಿ ಅಂತಲೂ ಹೋಗ್ಬೋದು ಆ ದೃಷ್ಟಿಯಿಂದ ಇದೆಲ್ಲ ದೇಶ ವಿರೋಧಿ ಚಟುವಟಿಕೆ ಒಂದು ಅಂಗ ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಸರ್ಕಾರ ಇವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತದೆ ಮುಖ್ಯಮಂತ್ರಿಗಳು ನಾನು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಇವತ್ತು ಎಸ್ಡಿಪಿಐ ಸಂಸ್ಥೆ ಏನಿದೆ ಅದು ನವೀನ್ ನೆಟ್ಟಾರ್ ಅವರ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿರುವಂಥ ಈಗಾಗಲೇ ಜೈಲನ್ನು ಸೇರಿರುವಂಥ ವ್ಯಕ್ತಿಗೆ ಮಂಗಳೂರಲ್ಲಿ ಪುತ್ತೂರಲ್ಲಿ ಟಿಕೆಟ್ ಕೊಟ್ಟಿರುವಂಥದ್ದನ್ನು ನೋಡಿದ್ರೆ ಇವೆಲ್ಲನೂ ಕೂಡ ಪಾಪ್ಯುಲರ್ ಫ್ರಂಟಿನ ಆರ್ಗನೈಸೇಷನಲ್ಲಿ ಭಾಗಿಯಾಗಿರ್ತಕ್ಕಂಥ ಅಂಗಸಂಸ್ಥೆಗಳು ಅಂತ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಾಗಲೇ ಈಗಾಗಲೇ ಪಾಪ್ಯುಲರ್ ಫ್ರಂಟನ್ನು ದೇಶದಲ್ಲಿ ಬ್ಯಾನ್ ಆಗಿದೆ ಸೊ ಇವತ್ತು ಎಸ್ಡಿಪಿಐ ಮುಖಾಂತರ ಈ ಏನು ಪಾಪ್ಯುಲರ್ ಫ್ರಂಟ್ ಜನ ಇದ್ದರು ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡುವಂಥ ದೇಶಕ್ಕೆ ಕಂಟಕ ತರುವಂಥ ಒಂದು ಸಂಸ್ಥೆಗಳಿತ್ತು ಇವತ್ತು ಎಸ್ಡಿಪಿಐ ಮುಖಾಂತರ ಹೊರಬರ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಈ ಎಸ್ಡಿಪಿಐ ಕೂಡ ಈ ಪಾಪ್ಯುಲರ್ ಫ್ರಂಟ್ನ ಒಂದು ಅಂಗ ಆ ದೃಷ್ಟಿಯಿಂದ ಇದ್ರ ಮೇಲೂ ಕ್ರಮ ಆಗಬೇಕು ಇನ್ನು ಚುನಾವಣೆ ಬಂದಾಗ ಈ ಥರದೆಲ್ಲ ಟೆರರಿಸ್ಟ್ಗಳನ್ನೆಲ್ಲ ಚುನಾವಣೆ ರಂಗಕ್ಕೆ ತಂದು ಚುನಾವಣೆ ಡೀಟೇಲ್ಸ್ ಕೊಡಲಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ ಶಿವಕುಮಾರ್ ಜೋಹಳಿ ಎಸ್ಡಿಪಿಐ ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗೆ ಟಿಕೆಟ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಏನೇನು ಮಾತಾಡಿದ್ದಾರೆ ಮುಂದೆ ಏನು ಕ್ರಮಗಳು ಅಂತ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೆ ನಾನು ಪ್ರಯತ್ನ ಪಡ್ತೀನಿ.